ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಆ ನ್ಯೂಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಯಾವ ಸ್ಟಾಕ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಗೊತ್ತಾಗಿಲ್ಲ ಅಂದ್ರೆ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಗೊತ್ತಾಗುತ್ತೆ ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಆಸ್ ಎಜುಕೇಶ್ನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡಿದ್ರೆ ಆರ್ ವಿ ಎನ್ ಎಲ್ ಅಥವಾ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಇನ್ನೂರ ಮೂವತ್ತೆರಡು ರೂಪಾಯಿ ಟ್ರೇಡ್ ಆಗ್ತಿರುವಂಥ ಸ್ಟಾಕ್ ಹಾಗೆ ನಲವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪಿರುವಂತಹ ಕಂಪನಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಮೂರು ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದ್ದಾವೆ ಆ ನ್ಯೂಸ್ ಎಲ್ಲಾನು ಕೂಡ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಗಳಿಗೆ ಸಂಬಂಧಪಟ್ಟಂತದ್ದು ನಾನು ಬಿಎಸ್ ಸಿ ವೆಬ್ಸೈಟ್ ಅಲ್ಲಿ ಆರ್ ವಿ ಎನ್ ಎಲ್ ಓಪನ್ ಮಾಡಿದ್ದೀನಿ ನೀವು ಇಲ್ಲಿ ನೋಡಬಹುದು ಇಲ್ಲೇ ಕೆಳಗಡೆ ಬಂದ್ರೆ ಕಾರ್ಪೊರೇಟ್ ಆಕ್ಷನ್ಸ್ಗೆ ಸಾರಿ ಕಾರ್ಪೊರೇಟ್ ಅನೌನ್ಸ್ಮೆಂಟ್ಸ್ಗೆ ಇಲ್ಲಿ ನೋಡಬಹುದು ಏಳನೇ ತಾರೀಕು ಮೂರು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಹಾಗೆ ಒಂಬತ್ತನೇ ತಾರೀಕು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸೊ ಎಲ್ಲನೂ ಕೂಡ ನೀವು ಇಲ್ಲಿ ನೋಡಬಹುದು ಅವಾರ್ಡ್ ಆಫ್ ಆರ್ಡರ್ ರಿಸಿಪ್ಟ್ ಆಫ್ ಆರ್ಡರ್ ಎಲ್ಲೂ ಕೂಡ ನೋಡಬಹುದು ಆರ್ಡರ್ ರಿಸಿಪ್ಟ್ ಆರ್ಡರ್ ರಿಸಿಪ್ಟ್ ಆರ್ಡರ್ ರಿಸಿಪ್ಟ್ ಎಲ್ಲನೂ ಕೂಡ ಆರ್ಡರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಗಳು ಅವುಗಳನ್ನು ಒಂದ್ಸಲ ನೋಡೋದಾದ್ರೆ ಮೊದಲಿಗೆ ಮಧ್ಯಪ್ರದೇಶದಿಂದ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಇಂದ ಒಂದು ಆರ್ಡರ್ ಸಿಕ್ಕಿದೆ ಸೊ ನಾವು ಅದೆಷ್ಟು ಅಂತ ನೋಡೋದಾದ್ರೆ ನೋಡಬಹುದು ಐನೂರ ಮೂರು ಕೋಟಿ ಮೊತ್ತದ ಆರ್ಡರ್ ಜಾಯಿಂಟ್ ವೆಂಚರ್ ಗೆ ಸಿಕ್ಕಿರುವಂತದ್ದು ಇದರಲ್ಲಿ ಐವತ್ತೊಂದು ಪರ್ಸೆಂಟ್ ಆರ್ ಎನ್ ಎಲ್ ಹೋಲ್ಡಿಂಗ್ ಇದೆ ಯು ಆರ್ ಸಿ ಫಾರ್ಟಿ ನೈನ್ ಪರ್ಸೆಂಟ್ ಇದೆ ಇದು ನಿನ್ನೆ ಅನೌನ್ಸ್ಮೆಂಟ್ ಬಂದಿರೋ ಮೊನ್ನೆ ಅನೌನ್ಸ್ಮೆಂಟ್ ಗಳನ್ನ ನೋಡೋದಾದ್ರೆ ನಾನು ಒಂದು ನ್ಯೂಸ್ ರಿಪೋರ್ಟ್ ಅನ್ನು ಓಪನ್ ಮಾಡ್ತೀನಿ ಅಲ್ಲಿ ಮೆನ್ಷನ್ ಮಾಡಿದರೆ ನೋಡಬಹುದು ಅರ್ ಎನ್ ಎಲ್ ಮಲ್ಟಿಪಲ್ ಆರ್ಡರ್ಸ್ ಫ್ರಮ್ ಹಿಮಾಚಲ್ ಪ್ರದೇಶ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂಡ್ ಫ್ರಮ್ ಮಧ್ಯಪ್ರದೇಶ ಪೂರ್ವ ಕ್ಷೇತ್ರ ವಿದ್ಯುತ್ ವಿತರಣ್ ಕಂಪನಿ ಲಿಮಿಟೆಡ್ ಈಗ ನೋಡಿದ್ದು ಮೆಟ್ರೋ ರೈಲ್ ಕಾರ್ಪೊರೇಷನ್ ಇಂದ ಆದರೆ ಇಲ್ಲಿ ವಿದ್ಯುತ್ ವಿತರಣ್ ಕಂಪನಿಯಿಂದ ಸಿಕ್ಕಿರುವಂತಹ ಆರ್ಡರ್ ಅದು ಕೂಡ ಮಧ್ಯಪ್ರದೇಶದಿಂದಾನೆ ನೋಡಬಹುದು ಆರ್ ಎನ್ ಎಲ್ ಎಸ್ಸಿವ್ ಅನ್ ಆರ್ಡರ್ ಫಾರ್ ಸಪ್ಲೈ ಇನ್ಸ್ಟಾಲೇಷನ್ ಟೆಸ್ಟಿಂಗ್ ಕಮಿಷನಿಂಗ್ ಅಂಡ್ ಆಫ್ ಲೆವೆನ್ line associated ಲೈನ್ ಅಸೋಸಿಯೇಟೆಡ್ ವರ್ಕ್ಸ್ ಲೆವೆನ್ ಕೆ ವಿ ಲೈನ್ ವೈಫರ್ಕೇಶನ್ ಇಂಟರ್ ಕನೆಕ್ಷನ್ ಕಂಡಕ್ಟರ್ ಇದು ಮಧ್ಯಪ್ರದೇಶದಿಂದ ಸಿಕ್ಕಿರುವಂತದ್ದು ಇನ್ನೂರ ಕೋಟಿ ಮೌಲ್ಯದ ಆರ್ಡರ್ ಇದು ಹಾಗೆ ಹಿಮಾಚಲ್ ಪ್ರದೇಶದಿಂದ ಇಂದ ಆರ್ಡರ್ ಇಲ್ಲಿ ನೋಡಬಹುದು ಅದು ಎರಡು ಪ್ರಾಜೆಕ್ಟ್ಸ್ ಇದೆ ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದೇನೊಂದು ಡೆವಲಪ್ಮೆಂಟ್ ಆಫ್ ಡಿಸ್ಟ್ರಿಬ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್ ಅಟ್ ದ ಸೌತ್ ಝೋನ್ ಅಂಡ್ ನಾರ್ತ್ ಝೋನ್ ಹಿಮಾಚಲ್ ಪ್ರದೇಶ ಈ ಎರಡು ಪ್ರಾಜೆಕ್ಟ್ ಕಂಪನಿ ಪಡ್ಕೊಂಡಿದೆ ಇದು ಅಮೌಂಟ್ ನೋಡಬಹುದು ಎಂಟು ಎಂಬತ್ತೆಂಟು ಕೋಟಿ ಪ್ಲಸ್ ನಾನೂರ ಹತ್ತು ಕೋಟಿ ಟೋಟಲ್ ಆರ್ಡರನ್ನು ನಾವು ಲೆಕ್ಕ ಹಾಕೋದಾದರೆ ಎಂಟುನೂರ ಎಂಬತ್ತೆಂಟು ಪ್ಲಸ್ ಪ್ಲಸ್ ಇನ್ನೂರೈವತ್ತೊಂದು ಪ್ಲಸ್ ಐನೂರ ಎರಡು ಸಾವಿರದ ತೊಂಬತ್ತೆರಡು ಕೋಟಿ ಆರ್ಡರ್ ಆರ್ ವಿ ಎನ್ ಎಲ್ಗೆ ಸಿಕ್ಕಿದೆ ಮೂರು ರಾಜ್ಯಗಳಿಂದ ಸಾರಿ ಮೂರು ರಾಜ್ಯಗಳಲ್ಲ ಎರಡು ರಾಜ್ಯಗಳಿಂದ ನಾಲ್ಕು ಆರ್ಡರ್ ಸಿಕ್ಕಿದೆ ಟೋಟಲ್ ಎರಡು ಸಾವಿರದ ತೊಂಬತ್ತೆರಡು ಕೋಟಿ ಮೌಲ್ಯದ ಆರ್ಡರ್ ಇದು ಕಂಪನಿಗೆ ಬಗ್ಗೆ ಬಂದಿರುವಂತ ನ್ಯೂಸ್ ಗಳು ಎಲ್ಲಾನು ಕೂಡ ಬಿಗ್ ಆರ್ಡರ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡು ಸಾವಿರ ಕೋಟಿ ಆರ್ಡರ್ಸ್ ಸಣ್ಣದೇನಲ್ಲ ಜೊತೆಗೆ ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗ್ತಾ ಇದೆ ಅರವತ್ತೈದು ಸಾವಿರ ಕೋಟಿ ಕ್ರಾಸ್ ಮಾಡಿ ಕಂಪನಿ ಆರ್ಡರ್ ಬುಕ್ ಹೋಗ್ತಾ ಇದೆ ಇದನ್ನು ಕೂಡ ಈಗಾಗಲೇ ಗೊತ್ತಿರೋ ಅಂತ ವಿಚಾರಗಳು ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಸ್ಟಾಕ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಈಗ ಬೈ ಮಾಡಬಹುದಾ ರೈಟ್ ಟೈಮ್ ಆಯ್ತು ಬೈ ಮಾಡಲಿಕ್ಕೆ ಸಾಕಷ್ಟು ಪ್ರಶ್ನೆಗಳು ಆರ್ ವಿ ಎನ್ ಎಲ್ ಗೆ ಸಂಬಂಧಪಟ್ಟಂತೆ ಹಾಗೂ ಆರ್ ಎಫ್ ಸಂಬಂಧಪಟ್ಟಂತೆ ಬರ್ತಾ ಇರುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಇಟ್ಕೊಂಡಿದ್ರೆ ನೀವು ಮುಂದೆ ಬರುವಂತ ಎಲೆಕ್ಷನ್ ರಿಸ್ಕ್ ಅನ್ನ ಬೇರ್ ಮಾಡ್ತೀರಿ ಅಂತಂದ್ರೆ ಖಂಡಿತ ನೀವು ಬೈ ಮಾಡಿ ಓಲ್ಡ್ ಮಾಡಬಹುದು ಹಾಗೆ ಇನ್ ಕೇಸ್ ಈಗಾಗಲೇ ಬೈ ಮಾಡಿರೋರು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಅಥವಾ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ಇದೆ ಪರ್ಫಾರ್ಮೆನ್ಸ್ ಅಂದ್ರೂ ಕೂಡ ಅಂತವರು ಕೂಡ ಆರಾಮಾಗಿ ಓಲ್ಡ್ ಮಾಡಬಹುದು ಬಟ್ ರಿಸ್ಕ್ ಅನ್ನ ಬೇರ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಮುಂದೆ ಇನ್ನೆರಡು ತಿಂಗಳಲ್ಲಿ ಎಲೆಕ್ಷನ್ಸ್ ಗಳು ಬರ್ತಾ ಇದೆ ಎಲೆಕ್ಷನ್ ಅಲ್ಲಿ ಯಾವ ಗವರ್ನಮೆಂಟ್ ಆರ್ ಸಿ ಬರುತ್ತೆ ಸ್ವಲ್ಪ ಡಿಪೆಂಡ್ ಆಗುತ್ತೆ ಇವುಗಳ ಪರ್ಫಾರ್ಮೆನ್ಸ್ ಯಾಕಂದ್ರೆ ಕರೆಂಟ್ ಗವರ್ನಮೆಂಟ್ ಅಂತೂ ಪಿ ಎಸ್ ಯು ಕಂಪನಿಗಳಿಗೆ ಒಳ್ಳೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದೆ ಅವುಗಳಿಗೆ ಒಳ್ಳೊಳ್ಳೆ ಆರ್ಡರ್ ಅನ್ನು ಕೊಡ್ತಾ ಇದೆ ಇನ್ಫ್ರಾಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ ಸೊ ಹಾಗಾಗಿ ಈ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ಹಾಗೆ ನಿಮ್ಗೆ ಏನಾದ್ರು ಸ್ಟ್ರಾಂಗ್ ಫೀಲಿಂಗ್ ಇದ್ರೆ ಕರೆಂಟ್ ಗವರ್ನಮೆಂಟ್ ಎಲೆಕ್ಟ್ ಆಗುತ್ತೆ ಅಂತ ಖಂಡಿತ ಬೈ ಮಾಡಿ ಓಲ್ಡ್ ಮಾಡ್ಬೋದು ಇಲ್ಲ ನಿಮ್ಗೆ ಆ ಥರ ಫೀಲಿಂಗ್ ಇಲ್ಲ ಚೇಂಜ್ ಆಗುತ್ತೆ ಅನ್ನಂಗಿದ್ರೆ ಎಲೆಕ್ಷನ್ ಆಗೋವರೆಗೂ ವೆಯ್ಟ್ ಮಾಡ್ಬೋದು ಎರಡು ಸ್ಟ್ರಾಟಜಿಯನ್ನು ಕೂಡ ನೀವು ಬೇಕಿದ್ರೆ ಬಳಸ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನನಗೆ ಏನ್ ಅನ್ಸುತ್ತೆ ಅನ್ನೋದಲ್ಲ ಯಾಕಂದ್ರೆ ಈಗ ಇಲ್ಲಿ ಬೈ ಮಾಡಿದ್ರೆ ಆಲ್ ಟೈಮ್ ಐ ಅಲ್ಲಿ ಮುನ್ನೂರು ರೇಂಜಲ್ಲಿ ನೋಡಬಹುದು ಇವತ್ತು ಇಪ್ಪತ್ತೆರಡು ಇಪ್ಪತ್ ಮೂರು ಪರ್ಸೆಂಟ್ ಡೌನ್ ಅಲ್ಲಿದೆ ಅವರ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಆಲ್ಮೋಸ್ಟ್ ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಡೌನ್ ಅಲ್ಲಿರುವಂತ ಇನ್ವೆಸ್ಟರ್ಸ್ ಇದ್ದೀರಿ ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಾಗಲೇ ಸಾಕಷ್ಟು ಸಲ ಪ್ರಶ್ನೆಯನ್ನ ಮಾಡಿದೀರಿ ನಾನು ಕೂಡ ರಿಪೀಟೆಡ್ ಆಗಿ ಹೇಳ್ತಾನೆ ಇದೀನಿ ಸೊ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಇಲ್ಲಿ ನಾನು ಆಗ್ಲೇ ಸಾವಿರ ಸಲ ರಿಪೀಟ್ ಮಾಡಿದ್ದೀನಿ ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ವಿಷನ್ ಖಂಡಿತ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಈಗಾಗಲೇ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಇನ್ ಕೇಸ್ ನಾವು ಲಾಸ್ಟ್ ಎರಡ್ ಮೂರು ತಿಂಗಳ ಪರ್ಫಾರ್ಮೆನ್ಸ್ ಅನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ರ್ಯಾಲಿ ಸೊ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಕೊಟ್ಟ ಮೇಲೆ ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ರಿಪೀಟ್ ಆಗ್ಲಿಕ್ಕೆ ಒಂದಷ್ಟು ಸಮಯನ ತಗೊಳುತ್ತೆ ಬಟ್ ಇದೇ ರೀತಿ ಆರ್ಡರ್ಸ್ ಕಂಪನಿಗೆ ಸಿಗ್ತಾ ಹೋದ್ರೆ ಖಂಡಿತ ಇವತ್ತಲ್ಲ ನಾಳೆ ಒಳ್ಳೆ ರ್ಯಾಲಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಆಸ್ ಆಫ್ ನೌ ಈಗಾಗಲೇ ಸ್ಟಾಕ್ಗಳಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿರೋದ್ರಿಂದ ಒಂದಷ್ಟು ದಿನ ಕನ್ಸಾಲಿಡೇಟ್ ಕೂಡ ಆಗ್ಬೋದು ನೀವು ಇಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಚೆಕ್ ಮಾಡಿ ನಾನು ಆರು ತಿಂಗಳು ಅನ್ನು ಓಪನ್ ಮಾಡಿದೀನಿ ಲೆವೆನ್ ಸೆಪ್ಟೆಂಬರ್ ಇಲ್ಲಿವರೆಗೂ ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡೋಣ ನಾವು ಏತ್ ಜನವರಿವರೆಗೂ ಕೂಡ ಅಂದ್ರೆ ಅಲ್ಲಿಗೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ನಾಲ್ಕು ತಿಂಗಳು ಅಂತಾನೆ ಇಟ್ಕೊಳ್ಳೋಣ ನಾಲ್ಕು ತಿಂಗಳು ಪರ್ಫಾರ್ಮೆನ್ಸ್ ನೋಡಿ ಮೂರಿಂದ ನಾಲ್ಕು ಪರ್ಸೆಂಟ್ ಡೌನ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನುಕೊಳ್ಳೋಣ ಆದರೆ ರ್ಯಾಲಿ ಕಂಡು ಬಂದಿದೆ ಎಷ್ಟು ದಿನದಲ್ಲಿ ಜನವರಿ ಎಂಟರಿಂದ ಜನವರಿ ಮೂವತ್ತೊಂದು ಹಾರ್ಡ್ಲಿ ಟೆನ್ ಟು ಫಿಫ್ಟೀನ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂತು ಹೀಗೆ ಈ ರೀತಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡಬಹುದು ಯಾಕಂದ್ರೆ ಈ ಸ್ಟಾಕ್ ಸಾಕಷ್ಟು ಸಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೀವು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನೇ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಫ್ಲಾಟಿಶ್ ಮತ್ತೆ ಒಂದು ರ್ಯಾಲಿ ಮತ್ತೆ ಫ್ಲಾಟ್ ಮತ್ತೆ ರ್ಯಾಲಿ ಮತ್ತೆ ಫ್ಲಾಟ್ ಮತ್ತೆ ರ್ಯಾಲಿ ಈಗ ಮತ್ತೆ ಅದರಲ್ಲೂ ಐಯಿಂದ ಸ್ವಲ್ಪ ಡೌನ್ ಆಗಿ ಫ್ಲಾಟ್ ಆಗಿ ಟ್ರೇಡ್ ಆಗುತ್ತೆ ಇವ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಇಲ್ಲೂ ಕೂಡ ಸೇಮ್ ಲಿಸ್ಟ್ ಆದ ನಂತರ ಫ್ಲಾಟ್ ಇಶ್ ಇತ್ತು ಕೋವಿಡ್ ಬಂತು ಇನ್ನೂ ಕ್ರಾಶ್ ಆಯಿತು ಸ್ಟಾಕ್ ಅದರ ನಂತರ ಕಮ್ ಬ್ಯಾಕ್ ಅನ್ನ ಮಾಡಿ ಒಂದಷ್ಟು ದಿನ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು ಮತ್ತೆ ಒಂದು ಸಡನ್ ರ್ಯಾಲಿ ಬಂತು ಮತ್ತೆ ಸೇಮ್ ರೇಂಜ್ ಮತ್ತೆ ಸಡನ್ ರ್ಯಾಲಿ ಮತ್ತೆ ಸೇಮ್ ಮತ್ತೆ ಸಡನ್ ರ್ಯಾಲಿ ಸೊ ಇದೇ ರೀತಿ ಮೂವ್ ಆಗುವಂತ ಸ್ಟಾಕ್ ಇದು ಸಾಕಷ್ಟು ಸಲ ಆ ರೀತಿ ಮೂವ್ ಆಗಿದೆ ಹಾಗಾಗಿ ಆ ಒಂದು ಪಾಯಿಂಟ್ ಅನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದು ಫ್ಲಾಟ್ ಆಗಿ ಟ್ರೇಡ್ ಆಗಿ ಸಡನ್ ರ್ಯಾಲಿ ಬರುತ್ತೆ ಈ ಸ್ಟಾಕ್ ಅಲ್ಲಿ ಇನ್ನೊಂದು ಎಲೆಕ್ಷನ್ ಸೊ ಎರಡು ಪಾಯಿಂಟ್ ಗಳನ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಬಿಫೋರ್ ಇನ್ವೆಸ್ಟ್ಮೆಂಟ್ ಈಗಾಗಲೇ ನಾನು ನಿಮ್ಮ ಕಮೆಂಟ್ ಗಳಿಂದ ತಿಳ್ಕೊಂಡಿದ್ದೀನಿ ಇಪ್ಪತ್ತೈದು ಪರ್ಸೆಂಟ್ ಮೈನಸ್ ಅಲ್ಲಿ ಇದ್ದೀನಿ ಅಂತ ಕಮೆಂಟ್ ಮಾಡಿರೋರು ಇದ್ದೀರಿ ಸೊ ನಾನು ನಿಮ್ಗೆ ಹೇಳೋದು ಒಂದೇ ನೀವು ಒಳ್ಳೆ ಸ್ಟಾಕ್ ಅನ್ನೇ ಸೆಲೆಕ್ಟ್ ಮಾಡಿದಿರಿ ಬಟ್ ರಾಂಗ್ ಟೈಮ್ ಅಲ್ಲಿ ಸೆಲೆಕ್ಟ್ ಮಾಡಿದಿರಿ ಅಷ್ಟೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ರ್ಯಾಲಿ ಬರ್ತಾ ಇರೋ ಟೈಮ್ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಸರಿಯಾದ ಸಮಯ ಅಲ್ಲ ಅಂತ ಸೊ ಯಾವಾಗ ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿರ್ತವೋ ಅದು ರೈಟ್ ಟೈಮ್ ಜೊತೆಗೆ ಇನ್ ಕೇಸ್ ರ್ಯಾಲಿ ಬಂದಾಗ ಬೈ ಮಾಡಿದ್ರು ಕೂಡ ಜಸ್ಟ್ ಓಲ್ಡ್ ಮಾಡೋ ಪೇಷನ್ಸ್ ನಿಮ್ಗೆ ಇರಬೇಕು ಹಾಗಿದ್ರೆ ಮಾತ್ರ ಬೈ ಮಾಡಬೇಕು ಜೊತೆಗೆ ರ್ಯಾಲಿ ಸಮಯದಲ್ಲಿ ಇರೋ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಒಂದೇ ಸಲ ಮಾಡೋದಲ್ಲ ಜೊತೆಗೆ ಕೆಲವರು ಕಮೆಂಟ್ ಕೂಡ ಮಾಡಿದಿರಿ ನನ್ನ ಸ್ಟಾಕ್ ಅನ್ನ ತಗೊಂಡಿದ್ದೀನಿ ಮತ್ತೆ ಫೈವ್ ಪರ್ಸೆಂಟ್ ಬಿತ್ತು ಮತ್ತೆ ತಗೊಂಡಿದ್ದೀನಿ ಮತ್ತೆ ಇನ್ನೂ ಫೈವ್ ಪರ್ಸೆಂಟ್ ಬಿತ್ತು ಮತ್ತೆ ತಗೊಂಡಿದ್ದೀನಿ ಅಂತ ತಗೊಂಡಿದ್ದ ಇಂತ ಸಮಯದಲ್ಲಿ ರ್ಯಾಲಿಯ ನಂತರ ಐದು ಪರ್ಸೆಂಟ್ಗೆ ರಿಕವರಿ ಸ್ಟಾರ್ಟ್ ಆಗಲ್ಲ ಈ ಸ್ಟಾಕ್ ಅಪ್ ಟು ತರ್ಟಿ ಪರ್ಸೆಂಟ್ ವರ್ಗೂ ಬಿದ್ದಿದೆ ಸಾಕಷ್ಟು ಸಲ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನೇ ನೋಡಿ ನೀವು ಇಲ್ಲೇ ಚೆಕ್ ಮಾಡಿ ನೋಡಿ ಇಪ್ಪತ್ತೆಂಟು ಪರ್ಸೆಂಟ್ ಇಲ್ಲಿ ನಾವು ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿನೇ ಬರುತ್ತೆ ನಮಗೆ ಚಾರ್ಟ್ ಅಲ್ಲಿ ಪ್ರಾಪರ್ ಆಗಿ ಕಾಣೋದಿಲ್ಲ ಹಾಗೆ ನಾವು ಇಲ್ಲಿ ಚೆಕ್ ಮಾಡಿ ಸಲ ನೋಡಬಹುದು ಮೋರ್ ದ್ಯಾನ್ ಟ್ವೆಂಟಿ ಪರ್ಸೆಂಟ್ ಹಾಗೆ ಇಲ್ಲಿ ಚೆಕ್ ಮಾಡಿ ಇಲ್ಲಿ ಕೂಡ ಮೋರ್ ದ್ಯಾನ್ ಟ್ವೆಂಟಿ ಪರ್ಸೆಂಟ್ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ನಿಯರ್ ಬೈ ಸ್ಟಾಕ್ ಬಿದ್ದಿದೆ ಹಾಗಾಗಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಅನ್ನ ಇಟ್ಕೊಂಡ್ರೆ ಈ ಸ್ಟಾಕ್ ಅಲ್ಲಿ ನಡೆಯೋದಿಲ್ಲ ಅಟ್ ಲೀಸ್ಟ್ ನೀವು ಇನ್ನೊಂದು ಇನ್ಸ್ಟಾಲ್ಮೆಂಟ್ ಹಾಕ್ಬೇಕು ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಆದ್ರೂ ಇಟ್ಕೊಳ್ಬೇಕು ಒನ್ಸ್ ಆಲ್ ಟೈಮ್ ಫಿಫ್ಟೀನ್ ಪರ್ಸೆಂಟ್ ಬಿದ್ದಿದೆ ಅಂದ್ರೆ ಅಲ್ಲಿ ಒಂದಷ್ಟು ಕ್ವಾಂಟಿಟಿ ಬೈ ಮಾಡುದು ಇನ್ನು ಒಂದು ಅಲ್ಲಿಂದ ಮತ್ತೆ ಟೆನ್ ಪರ್ಸೆಂಟ್ ಬಿತ್ತು ಅಂದ್ರೆ ಮತ್ತೊಂದಷ್ಟು ಅಥವಾ ಅತ್ಲಿಂದ ಮುಂದಕ್ಕೆ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಓಕೆ ಅಬೌಟ್ ಟ್ವೆಂಟಿ ಪರ್ಸೆಂಟ್ ನೀವು ನೆಕ್ಸ್ಟ್ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾ ಹೋಗಬಹುದು ಆ ರೀತಿ ಬಳಸಬೇಕು ನಾವು ಫಾರ್ ಎಕ್ಸಾಂಪಲ್ ಇಲ್ಲೇ ಅಂದ್ಕೊಳ್ಳಿ ಮುನ್ನೂರ ಎಂಟ್ರಲ್ಲಿ ಇತ್ತು ಐದ್ ಪರ್ಸೆಂಟ್ ಬಿತ್ತು ಅಂತ ಇಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಕೆಳಗಡೆ ಹೋಗಿದೆ ಹಾಗಾಗಿ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರಿ ಟ್ವೆಂಟಿ ಇನ್ವೆಸ್ಟ್ಮೆಂಟ್ ಸಾರಿ ಇನ್ಸ್ಟಾಲ್ಮೆಂಟ್ ಹಾಕಿ ನೆಕ್ಸ್ಟ್ ಹತ್ತ ಮುಂದಕ್ಕೆ ಐದು ಪರ್ಸೆಂಟ್ ಕರೆಕ್ಷನ್ ಗೆ ಬೇಕಾದ್ರೆ ಸ್ವಲ್ಪ ಆಡ್ ಮಾಡ್ತಾ ಹೋಗ್ಬೋದು ಈ ರೀತಿ ಸ್ಟ್ರಾಟಜಿ ಬಳಸಬೇಕು ನಾವು ಜಸ್ಟ್ ಫೈವ್ ಪರ್ಸೆಂಟ್ ಬಿದ್ದ ತಕ್ಷಣ ಆಗ್ತಾ ಹೋದ್ರೆ ಅಷ್ಟು ರೈಟ್ ಮೆಥಡ್ ಆಗೋದಿಲ್ಲ ಯಾಕಂದ್ರೆ ಒಂದು ಒಳ್ಳೆ ರ್ಯಾಲಿ ನಂತರ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಬಂದೇ ಬರುತ್ತೆ ಇದಂತೂ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಹತ್ತತ್ರನ ಕರೆಕ್ಷನ್ ಆಗಿದೆ ಎವರಿ ಟೈಮ್ ಹಾಗಾಗಿ ನಾವು ಎವರಿ ಫೈವ್ ಪರ್ಸೆಂಟ್ ಡಿಪ್ಗೆ ತಗೊಳ್ಳೋದು ಅಷ್ಟು ರೈಟ್ ಡಿಸಿಷನ್ ಆಗೋದಿಲ್ಲ ಎಸ್ಪೆಷಲಿ ಈ ಸ್ಟಾಕ್ ಅಲ್ಲಿ ಕೆಲವು ಸ್ಟಾಕ್ಗಳಲ್ಲಿ ಅದು ವರ್ಕ್ಔಟ್ ಆಗ್ಬೋದು ಬಟ್ ಈ ಸ್ಟಾಕ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಟಾರ್ಗೆಟ್ ಇಟ್ಕೊಂಡಿರ್ಬೇಕು ಅಬೌಟ್ ಟ್ವೆಂಟಿ ಪರ್ಸೆಂಟ್ ಮುಂದಕ್ಕೆ ಎವ್ರಿ ಫೈವ್ ಪರ್ಸೆಂಟ್ ಡೌನ್ಗೆ ನೀವು ಆಡ್ ಮಾಡ್ತೀರಿ ಅಂದ್ರೆ ಓಕೆ ಅಲ್ಲಿಂದ ಮುಂದಕ್ಕೆ ಬಟ್ ಟಾಪ್ ಇಂದ ಫೈವ್ ಪರ್ಸೆಂಟ್ ರಾಂಗ್ ಮೆಥಡ್ ಆಗುತ್ತೆ ಇದು ನನ್ನ ಒಪಿನಿಯನ್ ಸೊ ಫೈನಲ್ ಡಿಸಿಷನ್ ನೀವೇ ಮಾಡ್ಬೇಕು ಯಾಕಂದ್ರೆ ನಿಮ್ಮ ಹಣ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ ಲಾಭ ಆದ್ರೂ ನಿಮಗೆ ನಷ್ಟ ಆದ್ರೂ ನಿಮ್ಗೆ ಹಾಗಾಗಿ ಸೊ ಡಿಸಿಷನ್ ನಿಮ್ಮದಾಗಿರಲಿ ನಾನು ನನ್ನ ಒಪಿನಿಯನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ಸ್ಟಾಕ್ ಅಲ್ಲಿ ನೋಡಿದ್ರೆ ಇನ್ನೂರ ಐವತ್ತಾರು ಪರ್ಸೆಂಟ್ ರ್ಯಾಲಿ ಹೋಗಿದೆ ಸೊ ಇನ್ನೂರ ಐವತ್ತಾರು ಪರ್ಸೆಂಟ್ ರ್ಯಾಲಿ ಹೋದ್ಮೇಲೆ ಸ್ಟಾಕ್ ಅಲ್ಲಿ ಅಬ್ವಿಯಸ್ ಫಾಲ್ ಬರುತ್ತೆ ಅದೇ ರೀತಿ ಡೌನ್ ಫಾಲ್ ಬಂದಿದೆ ಸೊ ಮೇ ಇನ್ನೊಂದಷ್ಟು ದಿನ ಕನ್ಸಾಲಿಡೇಟ್ ಆಗುವಂತ ಸಾಧ್ಯತೆ ಇರುತ್ತೆ ಸಡನ್ ರ್ಯಾಲಿ ನಾವು ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಸೊ ಮೇ ಬಿ ಒಂದ್ ತಿಂಗಳು ಎರಡು ತಿಂಗಳು ಕನ್ಸಾಲಿಡೇಟ್ ಆದ್ರೂ ಆಗಬಹುದು ಸೊ ಅದನ್ನ ಬೇರ್ ಮಾಡ್ತೀನಿ ಅನ್ನೋರು ಕಂಪನಿನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಇಲ್ಲ ಅಂತಂದ್ರೆ ವೈಟ್ ಕೂಡ ಮಾಡಬಹುದು ಬಟ್ ಈ ಕಂಪನಿ ಮೂವ್ ಆಗೋದೆ ಫ್ಲಾಟ್ ಆಗಿ ಟ್ರೇಡ್ ಆಗಿ ಸಡನ್ ಆಗಿ ಒಂದ್ ರ್ಯಾಲಿ ಬರುತ್ತೆ ಸೊ ಅದನ್ನ ಈ ಒನ್ ಇಯರ್ ಚಾರ್ಟ್ ಅಲ್ಲೇ ಪ್ರಾಪರ್ ಆಗಿ ನೀವು ಗಮನಿಸಬಹುದು ಬಟ್ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಖಂಡಿತ ಬೈ ಮಾಡಿ ವೈಟ್ ಮಾಡಬಹುದು ಅಂದ್ರೆ ವೈಟ್ ಮಾಡಿ ಬೈ ಮಾಡಬಹುದು ಎರಡು ಕೂಡ ನಿಮಗೆ ಬಿಟ್ಟದ್ದು ನಾನಂತೂ ಕಂಪನಿಗೆ ಸಂಬಂಧಪಟ್ಟಂತ ವಿಚಾರನ ತಿಳಿಸಿದ್ದೀನಿ ಹಾಗೆ ನಾವು ಒಂದ್ಸಲ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ರಿವ್ಯೂ ಮಾಡೋದಾದ್ರೆ ರಿಸರ್ವ್ಸ್ ನೋಡಬಹುದು ನಾಲ್ಕು ಸಾವಿರದ ಮುನ್ನೂರ ಕೋಟಿ ರಿಸರ್ವಸ್ ಇದೆ ಗ್ರೋಯಿಂಗ್ ಮಾಡಲ್ ಇದೆ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತದೆ ಹಾಗೆ ಲಾಂಗ್ ಟರ್ಮ್ ಬೋರಿಂಗ್ಸ್ ಆರು ಸಾವಿರ ಕೋಟಿ ಇದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಆದ್ರೂ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಆಗಿದೆ ಸೊ ಸರ್ಕಾರಿ ಕಂಪನಿ ಬೋರಿಂಗ್ಸ್ ಇಂಪಾರ್ಟೆಂಟ್ ಆಗೋದಿಲ್ಲ ಬಟ್ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಅದು ಇಂಪ್ಯಾಕ್ಟ್ ಅನ್ನ ಮಾಡಿ ಸೊ ಇನ್ಫ್ರಾಗೆ ಸಂಬಂಧಪಟ್ಟಂತ ಕಂಪನಿ ಆಗಿರೋದ್ರಿಂದ ಕೆಲವು ಸಲ ಕಂಪನಿಗೆ ಬೋರಿಂಗ್ಸ್ ಬೇಕಾಗುತ್ತೆ ಹಾಗಾಗಿ ಮಾಡಿರುತ್ತೆ ಮುನ್ನೂರ ಎಪ್ಪತ್ತೇಳು ಕೋಟಿ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಇದೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿನ್ಸ್ಗೆ ಬಂದ್ರೆ ಸಾವಿರದ ಎಂಟುನೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಹಾಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದು ನೋಡಬಹುದು ಎರಡ್ ಸಾವಿರದ ಹದಿನೈದಿಂದ ಡೇಟಾ ಮೂರ್ ಸಾವಿರ ನಾಲ್ಕು ಸಾವಿರದ ಐನೂರು ಐದು ಸಾವಿರದ ಒಂಬೈನೂರು ಏಳು ಸಾವಿರದ ಐನೂರು ಹತ್ತು ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತ್ ಸಾವಿರ ಇಪ್ಪತ್ತ್ ಸಾವಿರದ ಎಂಟುನೂರು ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಪಾಸಿಟಿವ್ ನಂಬರ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಪಾಸಿಟಿವ್ ನಂಬರ್ಸ್ ಇದೆ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಎವರಿ ಇಯರ್ ನಾವು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ನೋಡಿದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಈ ಕ್ವಾರ್ಟರ್ ಅಲ್ಲಿ ಕೊಟ್ಟು ನಾವು ಇಲ್ಲಿ ನೋಡಬಹುದು ಮುನ್ನೂರ ತೊಂಬತ್ತೆರಡು ಸಾರಿ ಅದಲ್ಲ ಇಲ್ಲಿ ನೋಡಬಹುದು ಮುನ್ನೂರ ಎಂಬತ್ತೆರಡು ಕಂಪೇರ್ ಮಾಡಿದ್ರು ಡೌನ್ ಆಯ್ತು ಹಾಗೆ ಇಂದಿನ ತೊಂಬತ್ನಾಲ್ಕು ಕಂಪೇರ್ ಮಾಡಿದ್ರು ಡೌನ್ ಆಯ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ನಾವು ಇಯರ್ಲಿ ಚೆಕ್ ಮಾಡಿದ್ರೆ ಟಿ ಟಿ ಎಂ ಅಲ್ಲಿ ಈಗಲೂ ಕೂಡ ಚೆನ್ನಾಗಿ ಇದೆ ಸೊ ಆ ಡಬಲ್ ಡಿಜಿಟಲ್ ಇದೆ ಸಿಎರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಸ್ವಲ್ಪ ಟಿ ಟಿ ಎಂ ಅಲ್ಲಿ ಡೌನ್ ಫಾಲ್ ಇದೆ ಅಂದ್ರೆ ಒನ್ ಪರ್ಸೆಂಟ್ ಇದೆ ಸೊ ಹಾಗಾಗಿ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇರೋದು ಸೇಲ್ಸ್ ಗ್ರೋತ್ ಟಿ ಟಿ ಮೈನಸ್ ಇದೆ ಬಟ್ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಇದೆ ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಪ್ಪತ್ಮೂರು ಪರ್ಸೆಂಟ್ ಪ್ರೊಮೋರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಇತ್ತೀಚೆಗೆ ಸ್ವಲ್ಪ ಬೈಯಿಂಗ್ ಕೂಡ ಮಾಡಿದರೆ ಎರಡುವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಕೂಡ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹದಿನೆಂಟು ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದನ್ನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತೌಸಂಡ್ ಒನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಬಟ್ ಆಸ್ ಆಫ್ ನಾವು ಸ್ವಲ್ಪ ಕರೆಕ್ಷನ್ ಆಗಿದೆ ಅದು ಗೊತ್ತಿರುವಂತದ್ದು ನಾನು ಕೂಡ ಸಾಕಷ್ಟು ಸಲ ಹೇಳಿದೀನಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಕರೆಕ್ಷನ್ ಇರುತ್ತೆ ಕಾಮನ್ ವಿಚಾರ ಅದು ವಿಶೇಷ ಏನಿಲ್ಲ ಅಂತ ಅದೇ ರೀತಿ ಕರೆಕ್ಷನ್ ಕೂಡ ಕಂಡು ಬಂದಿದೆ ಜೊತೆಗೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಅಲ್ಲಿ ಕೂಡ ಇದೆ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕಂಪನಿಯನ್ನು ನೋಡ್ತಿದ್ರಿ ಅಂದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೂಡ ಸಿಕ್ತಿದೆ ಸ್ಟಾಕ್ ಜೊತೆಗೆ ಇನ್ನು ಸ್ವಲ್ಪ ದಿನ ಕನ್ಸಾಲಿಡೇಟ್ ಆಗ್ಬಹುದು ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡಬಹುದು ಸೊ ಅಂತ ಸಮಯದಲ್ಲೂ ಕೂಡ ಓಲ್ಡ್ ಮಾಡೋ ಅಂತ ಪೇಷನ್ಸ್ ಇದ್ರೆ ಮಾತ್ರ ಕನ್ಸಿಡರ್ ಮಾಡಬಹುದು ಇಲ್ಲ ಅಂದ್ರೆ ಇಗ್ನೋರ್ ಕೂಡ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ